ಶುಭೋದಯ, ಗುಡ್ ಮಾರ್ನಿಂಗ್, ಅಸ್ಸಲಾಮು ಅಲೈಕುಮ್. ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್. ಇವತ್ತು ತಾರೀಕು 13/5/2016, ಶುಕ್ರವಾರ. ದಿನ ಸಂಖ್ಯೆ 4, ವಾಸ್ತು ಸಂಖ್ಯೆ 9. ಬ್ಲಡ್ ಗ್ರೂಪ್ ದಿನ ಭವಿಷ್ಯ. ಎ ಬಿ ಪಾಸಿಟಿವ್ನವರಿಗೆ ಸಾಧಾರಣ ಶುಭ ಫಲ. ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಅಗತ್ಯ. ಮುಖ್ಯವಾದ ನಿರ್ಧಾರಗಳು ಬೇಡ. ಎ ಪಾಸಿಟಿವ್, ಬಿ ಪಾಸಿಟಿವ್ ಹಾಗೂ ಒ ಪಾಸಿಟಿವ್ನವರಿಗೆ ಈ ದಿನ ಅತಿ ಹೆಚ್ಚು ಶುಭ ಫಲ. ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ದಿನ. ಅಂಕಜ್ಯೋತಿಷ್ಯದ ದಿನ ಭವಿಷ್ಯ. ಜನ್ಮಸಂಖ್ಯೆ 1. ವಿಶ್ರಾಂತಿಗೆ ಅವಕಾಶವಿಲ್ಲದ ದಿನ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಹಣದ ಖರ್ಚು ಹೆಚ್ಚಾಗುವ ಸಾಧ್ಯತೆ. ಧಾರಾಳವಾದ ದುಂದುವೆಚ್ಚಗಳಿಂದ ಟೀಕೆಗೆ ಒಳಗಾಗುತ್ತೀರಿ. ಜನ್ಮಸಂಖ್ಯೆ 2. ಈ ದಿನ ಹೆಚ್ಚಿನ ಮಹತ್ವಾಕಾಂಕ್ಷೆ ನೀವು ಹೊಂದಿರುತ್ತೀರಿ. ನಿಮ್ಮಲ್ಲಿರುವ ಕಷ್ಟಗಳನ್ನು ಭರಿಸುವ ಶಕ್ತಿ ಸಾಮರ್ಥ್ಯ ಇತರರ ಅರಿವಿಗೂ ಬರುತ್ತದೆ. ಜನ್ಮಸಂಖ್ಯೆ 3. ಈ ದಿನ ಬಹಳ ಬೇಸರದಿಂದ ಕೂಡಿರುತ್ತದೆ. ಕೆಲಸದಲ್ಲಿ ಓರುವ ವ್ಯಕ್ತಿ ನಿಮ್ಮನ್ನು ಬಹಳವಾಗಿ ಬಾಧಿಸುತ್ತಾರೆ. ಚಿಂತೆ ಬೇಡ, ಸಂಜೆಯ ಹೊತ್ತಿಗೆ ಅವೆಲ್ಲ ಮರೆತು ಹೋಗುತ್ತದೆ. ಜನ್ಮಸಂಖ್ಯೆ 4. ನಿಮ್ಮ ತಾಳ್ಮೆಗಿಂದು ಪರೀಕ್ಷೆಯ ದಿನ. ನಿಮ್ಮ ಕುಟುಂಬ ಸದಸ್ಯರಿಂದ ಮಕ್ಕಳ ವಿಚಾರದಲ್ಲಿ ದೂರುಗಳನ್ನು ಕೇಳಬೇಕಾಗಬಹುದು. ಜನ್ಮಸಂಖ್ಯೆ 5. ಎಲ್ಲ ಪ್ರಯತ್ನದಲ್ಲೂ ಯಶಸ್ವಿಯಾಗುತ್ತೀರಿ. ಬಂಧು ಮಿತ್ರರೊಡನೆ ಕಾಲ ಕಳೆಯಲು ಅವಕಾಶವಿದೆ. ಸತ್ಕೂಟಗಳಲ್ಲಿ ವಿಶೇಷ ವ್ಯಕ್ತಿಯ ಭೇಟಿ ಆಗಬಹುದು. ಜನ್ಮಸಂಖ್ಯೆ 6. ನಂಬಲಸಾಧ್ಯವಾದ ಅವಕಾಶ ಈ ದಿನ ನಿಮ್ಮ ಪಾಲಾಗುತ್ತದೆ. ಒಂದು ಊಹೆಯ ಮೇಲೆ ತೆಗೆದುಕೊಂಡ ನಿರ್ಧಾರ ನಿಮಗೆ ಶುಭವನ್ನು ತರುತ್ತದೆ. ಜನ್ಮಸಂಖ್ಯೆ 7. ಸರಿಯಾದ ಊಹೆ ಹಾಗೂ ಯೋಜನೆಗಳಿಂದ ಹೆಚ್ಚು ಲಾಭ ಬರಲಿದೆ. ತೆಗೆದುಕೊಂಡ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ. ಜನ್ಮಸಂಖ್ಯೆ 8. ಸಾಲ ಕೊಡುವಾಗ ಸರಿಯಾಗಿ ಯೋಚಿಸಿ. ಬೇಡಿಕೆಗಳಲ್ಲಿ ಸ್ಪಷ್ಟತೆ ಇರಲಿ, ದಾಖಲಾತಿಗಳಲ್ಲಿ ಸ್ಪಷ್ಟತೆ ಇರಲಿ. ಚರ್ಚೆ ಹಾಗೂ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಿ. ಜನ್ಮಸಂಖ್ಯೆ 9. ನಿಮ್ಮ ಸುತ್ತಮುತ್ತಲಿನವರಿಂದ ನಿಮಗೆ ಬೇಕಾದ ಸಹಾಯ ಸಹಕಾರ ದೊರಕುತ್ತದೆ. ಯೋಜನೆಗಳು ಸಹ ಅಂಗೀಕೃತವಾಗುತ್ತವೆ. ಈ ದಿನ ಬರ್ಡೇ ಇರೋರಿಗೆ ಸಾಯಿನಾಥನು ಇನ್ನೂ ಉತ್ತಮ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲೆಂದು ಹಾರೈಸುತ್ತೇನೆ. ವೇದಿಕ ವಾಸ್ತು ದಿನ ಭವಿಷ್ಯ. ಉತ್ತರ ಅಥವಾ ಉತ್ತರ ಈಶಾನ್ಯದ ಮುಖ್ಯದ್ವಾರ. ಅತಿಯಾದ ನಿರೀಕ್ಷೆಗಳು ಬೇಡ. ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ತಿಳಿಯಿರಿ. ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣದ ಮುಖ್ಯದ್ವಾರ. ಸಾಧಾರಣ ಶುಭ ಫಲ ಇರುವ ದಿನ. ಹೆಣ್ಣು ಮಕ್ಕಳಿಗೆ ಶುಭ ಸಮಾಚಾರ ಬರುತ್ತದೆ. ಪೂರ್ವ ಈಶಾನ್ಯ ಅಥವಾ ಪೂರ್ವದ ಮುಖ್ಯದ್ವಾರ. ಸಾಧಾರಣ ದಿನ. ಈ ದಿನ ಗೊಂದಲದ ವಾತಾವರಣ ಇರಲಿದೆ. ಪಶ್ಚಿಮ ಅಥವಾ ಪಶ್ಚಿಮ ವಾಯುವ್ಯದ ಮುಖ್ಯದ್ವಾರ. ಅನಿರೀಕ್ಷಿತ ಶುಭ ಫಲ, ಸಿಹಿ ಸದ್ದಿಗಳು ಬರುವ ದಿನ. ಶುಭ ಸುದ್ದಿಗಳಿಗಾಗಿ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳಿ. ಸಿಂಪಲ್ ಸೊಲ್ಯೂಷನ್ಸ್. ಸಾಮಾನ್ಯ ಪ್ರಶ್ನೆ. ಬಹಳ ವರ್ಷಗಳಿಂದ ಹೊರದೇಶದಲ್ಲಿ ಕೆಲಸ ಮಾಡ್ತಿದ್ದೀನಿ. ಕಷ್ಟಪಟ್ಟು ಹಣ ಉಳಿತಾಯ ಮಾಡಿದ್ರೂ ತೃಪ್ತಿ ನೆಮ್ಮದಿ ಇಲ್ಲ. ಕಾರಣ ಏನಿರಬಹುದು? ಏನು ಮಾಡಬೇಕು? ಸಿಂಪಲ್ ಕಾರಣ ಇಷ್ಟೇ. ನಿನ್ನೆ ನಾನು ಹೇಳ್ತಾ ಇದ್ದೆ ಡಿ ಎನ್ ಎ ಬಗ್ಗೆ, ಮತ್ತು ಡಿ ಎನ್ ಎಲ್ಲಿ ಇರ್ತಕ್ಕಂಥ ವಂಶ ಪಾರಂಪರಿಕ ವಿಚಾರಗಳ ಬಗ್ಗೆ, ಮತ್ತು ನಮ್ಮ ಜೆನೆಟಿಕ್ ಮೆಮೊರಿ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಆ ವಿವರಗಳು ಏನಿರುತ್ತೆ, ಆ ಐಡೆಂಟಿಟಿಗೆ ನಮ್ಮ ನೇಟಿವ್ ಪ್ಲೇಸ್ಗೂ ಅಥವಾ ಬೇರೆ ಜಾಗಕ್ಕೂ ವ್ಯತ್ಯಾಸಗಳೇನಿರುತ್ತೆ, ಅದಕ್ಕೆ ನಮ್ಮ ಹಾರ್ಮೋನ್ಸ್ ಮತ್ತು ಕೆಲವೊಂದು ಅಣುಗಳು ಅಡ್ಜಸ್ಟ್ ಆಗೋದಕ್ಕೆ ಹಲವಾರು ವರ್ಷಗಳು ತಗೊಳ್ಳುತ್ತೆ. ಬಹುಶಃ ಈ ಹಿಂದಿನ ದಿನಗಳಲ್ಲಿ ನಾನು ಹೇಳಿದ್ದೆ, ಉತ್ತರ ಭಾರತದಲ್ಲಿ ಜೈಪುರ್, ಗುಜರಾತ್ ಆ ಕಡೆ ಇದ್ದಂತಹ ವಡಿಯಾರ್ ಕುಟುಂಬ, ದಕ್ಷಿಣ ಭಾರತ ಕಡೆಗೆ ಯಾದವ್ಸ್ ಇದರಲ್ಲಿ ವಲಸೆ ಬಂದು ಇಲ್ಲಿಯ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್, ಇಲ್ಲಿಯ ಒಂದು ವಾತಾವರಣ, ಇಲ್ಲಿಯ ಆಹಾರ ಪದ್ಧತಿ ಇವುಗಳಿಗೆ ಹೊಂದಾಣಿಕೆ ಆಗೋದು ಕಷ್ಟ ಆಗ್ತಾ ಆಗ್ತಾ ಅವರ ವಂಶದಲ್ಲಿ ಗಂಡು ಸಂತಾನಗಳ ಕೊರತೆ ಹೆಚ್ಚಾಗ್ತಾ ಹೋಯಿತು. ಇವತ್ತಿಗೂ ದತ್ತುಗೆ ತಗೊಳ್ಳುವಂಥ ಪದ್ಧತಿ ಅಲ್ಲಿ ಪ್ರಾರಂಭ ಆಗಿದ್ದು ಆ ಸಮಸ್ಯೆಯಿಂದಾನೆ.
ಎಷ್ಟೇ ನೀವು ಈ ಇರುವ ದೇಶದಲ್ಲಿದ್ದರೂ ಅಷ್ಟೇ, ಹೊರ ದೇಶದಲ್ಲಿದ್ದರೂ ಅಷ್ಟೇ, ಯಾವುದೋ ಒಂದು ರೀತಿಯಾದಂಥ ಸಮಸ್ಯೆ ನಿಮ್ಮನ್ನು ಕಾಡ್ತಾನೇ ಇರುತ್ತೆ. ಅದರಿಂದ ಹೊರಬರಬೇಕು ಅಂತಂದರೆ, ಒಂದು, ನಿಮ್ಮ ಮನೆಯ ದೇವರು ಅಥವಾ ನಿಮ್ಮ ಹಿರಿಯರು ಯಾರಿರ್ತಾರೆ ಅವರ ಒಂದು ನೆನಪಿನ ದಿನದಲ್ಲಿ ನಿಮ್ಮ ತಲೆಯ ಕೂದಲನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಳ್ಳೋಂಥದ್ದು. ಇದು ವರ್ಷಕ್ಕೆ ಒಂದು ಸತಿನಾದರೂ ಮಾಡಿ, ಅಥವಾ ವರ್ಷದಲ್ಲಿ ಒಂದು ಸತಿ ಅಥವಾ ಎರಡು ಸತಿ ನಿಮಗೆ ಅನುಕೂಲ ಆದರೆ, ಇಲ್ಲ ಎರಡು ವರ್ಷಕ್ಕೆ ಒಂದು ಸತಿ ಬರ್ತೀವಿ ಅಂಥ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಇರತಕ್ಕಂಥ ಹರಿದ್ವಾರದಲ್ಲಿ ಗಂಗೆ ಏನಿದ್ದಾಳೆ, ಆ ಗಂಗೆಯಲ್ಲಿ ನಿಮ್ಮ ಮುಡಿಯನ್ನು ಅಲ್ಲಿ ಸಮರ್ಪಿಸಿಕೊಂಡು, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಸಮರ್ಪಿಸಿಕೊಂಡು, ಒಂದು ಬಿಳಿ ಪಂಚೆಯನ್ನು ಮಾತ್ರ ಧರಿಸ್ಬಿಟ್ಟು ಆ ಗಂಗೆ ಬಳಿ ಹೋಗಿ ಆ ಗಂಗೆ ಒಳಗಡೆ 1, 2, 3 ಮೂಗಿಡ್ಕೊಂಡು ಮುಳುಗಿ ಎದ್ದು ಮತ್ತೆ ನೀವು ದಡಕ್ಕೆ ಬರಬೇಕು. ಮತ್ತೆ ಮೆಟ್ಲಿಳಿದು ಗಂಗೆ ಒಳಕ್ಕೆ ಹೋಗಿ 1, 2, 3 ಈ ರೀತಿ 3 ಬಾರಿ ಗಂಗೆಯಲ್ಲಿ ಮುಳುಗು ಏಳುವ ರೀತಿ 7 ಬಾರಿ ನೀವು ಮಾಡಬೇಕು. ಅಂದರೆ 3 × 7 ಟೋಟಲ್ 21 ಬಾರಿ. ಆದರೆ 3 ಒಂದೊಂದು ರೌಂಡ್ಗೆ 3 ಮುಳುಗಿ ಏಳಬೇಕು. ಆ ಥರ 7 ರೌಂಡ್ ನೀವು ಗಂಗೆಯಲ್ಲಿ ಮುಳುಗಿ ಎದ್ದಾಗ 7 ತಲೆಮಾರಿನ ಒಂದು ಕನೆಕ್ಟಿವಿಟಿ ಏನಿರುತ್ತೆ ನಿಮ್ಮ ಡಿ ಎನ್ ಎ ಕೂದಲು ಅಥವಾ ರಕ್ತದಲ್ಲಿ ಅಥವಾ ಮೂಳೆಗಳಲ್ಲಿ ಡಿ ಎನ್ ಎ ಎಲ್ಲೆಲ್ಲಿರುತ್ತೆ ಎಲ್ಲ ಕಡೆ ಅದು ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ನೀವು ಎಲ್ಲೇ ಹೋದರೂ ನಿಮ್ಮ ಐಡೆಂಟಿಟಿ ನಿಮ್ಮನ್ನು ಫಾಲೋ ಮಾಡ್ತಾನೇ ಇರುತ್ತೆ. ನೀವು ಎಲ್ಲೇ ಹೋದರೂ ಸಿಮ್ ಕಾರ್ಡ್ ಜೊತೇಲಿ ತೊಗೊಂಡೋದ್ರಿ ಅಥವಾ ನಿಮ್ಮ ಮೊಬೈಲ್ ಜೊತೇಲಿ ಇತ್ತು ಅಂದರೆ ನೀವು ಎಲ್ಲೇ ಹೋದರೂ ಆ ನೆಟ್ವರ್ಕ್ ಪ್ರೊವೈಡರ್ದು ಸಿಗ್ನಲ್ ಯಾವ ರೀತಿ ನಿಮ್ಮನ್ನು ಫಾಲೋ ಮಾಡುತ್ತೋ ಅದೇ ರೀತಿ ನಿಮ್ಮ ಡಿ ಎನ್ ಎಗೆ ಸಂಬಂಧಪಟ್ಟಂತಹ ಕರ್ಮಫಲ ನಿಮ್ಮನ್ನು ಫಾಲೋ ಮಾಡ್ತಾನೇ ಇರುತ್ತೆ. ನೀವು ತಪ್ಪು ಮಾಡಿದ್ರಿ ಅಂತ ಅಲ್ಲ, ನಿಮ್ಮಿಂದ ತಪ್ಪಾಗಿದೆ ಅಂತಲ್ಲ, ನಿಮ್ಮ ವಂಶದ ಹಿರಿಯರಿಂದ ಯಾವುದೋ ಒಂದು ರೀತಿಯಾದಂಥ ಅಚಾತುರ್ಯ ನಡೆದಿದ್ದರೂ ಸಹ ಅದರ ಒಂದು ಕರ್ಮಫಲ ನಮ್ಮನ್ನು ಬಿಡದೆ ಕಾಡ್ತಾನೇ ಇರುತ್ತೆ. ಸೊ ಹಾಗಾಗಿ ಈ ಮುಡಿ ಕೊಡುವ ಪದ್ಧತಿ, ಯೂನಿವರ್ಸಲ್ ಸೋರ್ಸ್ಗಳಿಗೆ ನಮ್ಮ ಡಿ ಎನ್ ಎನ ಕೊಟ್ಟು ನಾವು ಅದನ್ನು ತೀರಿಸ್ಕೊಳ್ಳುವಂಥದ್ದು, ಅಂದರೆ ಕ್ಲಿಯರೆನ್ಸ್ ಮಾಡ್ಕೊಳ್ಳೋವಂಥದ್ದು. ಇವಾಗ ಯಾವುದೋ ಒಂದು ಫೈನ್ ಬಿತ್ತು ಅಂದರೆ ಯಾವ ರೀತಿ ನಾವು ಅದನ್ನು ಕ್ಲಿಯರ್ ಮಾಡ್ಕೊತೀವಲ್ಲ ಕೇಸ್ನ, ಆ ರೀತಿ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋವಂಥದ್ದು ಉತ್ತಮ. ಇದನ್ನು ನೀವು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸತಿ ಮಾಡಿದ್ರಿ ಅಂದರೆ ನಿಮಗೆ ಯಾವ ರೀತಿಯಾದಂಥ ಏಳಿಗೆ ಇರುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಇವತ್ತು ಭಗೀರಥ ಜಯಂತಿ, ಭಗೀರಥರ ಒಂದು ಜಯಂತಿ ಇವತ್ತಿನ ದಿನ ಇರೋದು. ಭಗೀರಥ ಮುನಿಯ ಕ್ಷೇತ್ರ ದರ್ಶನ ಮಾಡೋದ್ರಿಂದಲೂ ಈ ರೀತಿಯಾದಂಥ ಸಮಸ್ಯೆಯಿಂದ ಬಳಲ್ತಾ ಇರೋವಂಥವ್ರಿಗೆ ಬಹಳಷ್ಟು ಒಳ್ಳೆಯದಾಗತ್ತೆ. ಬಹುಶಃ ಭಗೀರಥ ಮುನಿಯ ಕತೆ ಎಲ್ಲರಿಗೂ ಗೊತ್ತಿರುತ್ತೆ. ಆತ ಯಾವ ರೀತಿ ತನ್ನ ಒಂದು ಆತನ ಪರ್ಸ್ನಲ್ ಲೈಫ್ನಲ್ಲಿ ಕೆಲವೊಂದು ಸಮಸ್ಯೆಗಳಾದಾಗ ಆತನಿಗೆ ರಾಜಗುರುಗಳು ಆದೇಶ ಮಾಡ್ತಾರೆ, ಈ ರೀತಿ ನಿನ್ನ ಪೂರ್ವಿಕರ ಒಂದು ಕರ್ಮ ಕಾರ್ಯಗಳು ಅಥವಾ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಥವಾ ಯಾವುದೋ ಒಂದು ಪಾಪಕರ್ಮಗಳು ಪೂರ್ಣವಾಗಿ ನಿವೃತ್ತಿಯಾಗಿಲ್ಲ, ಅದನ್ನು ನಿವೃತ್ತಿ ಮಾಡಬೇಕಂತಂದರೆ ಗಂಗೆನೇ ಬರಬೇಕು ಅನ್ನುವಂಥದ್ದು. ಆ ರೀತಿಯಾದಂತಹ ಗಂಗೆಯ ಒಂದು ಭೂಮಿಗೆ ಗಂಗೆ ಬರೋದಕ್ಕೆ ಕಾರಣಕರ್ತನಾದಂತಹ ಭಗೀರಥ ಜಯಂತಿ ಇವತ್ತಿನ ದಿನ ಇದೆ. ಆ ಗಂಗೆಯ ಮೂಲಸ್ಥಾನವಾದ ಗಂಗೋತ್ರಿ ಬಳಿಯಲ್ಲಿ ಏನು ಭಗೀರಥ ಮುನಿಯ ಕ್ಷೇತ್ರ ಇರುತ್ತೆ ಅದನ್ನು ದರ್ಶನ ಮಾಡಿ. ನೀವು ಯಾವುದೇ ದೇಶದಲ್ಲಿರಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರಿ, ಈ ರೀತಿಯಾದಂಥ ಕ್ಷೇತ್ರಗಳಿಗೆ ಬಂದು ನೀವು ವರ್ಷದಲ್ಲಿ ಒಂದು ಸರ್ತಿ ಇದನ್ನು ಮಾಡಿ ಹೋಗೋದ್ರಿಂದ, ಅಥವಾ ನೀವು ಇರತಕ್ಕ ಒಂದು ಸರ್ತಿ ಇಲ್ಲಿ ಬಂದು ಮಾಡಿ ಹೋಗಿ ಅಲ್ಲಿಂದಲೇ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಯಾವ್ದಾರ ಫಾಲ್ಸ್ ಜಲಪಾತಗಳು ಮೇಲಿನಿಂದ ನೀರು ಬೀಳ್ತಕ್ಕಂಥ ಸ್ಟ್ರೀಮ್ ಅದರ ಕೆಳಗಡೆ ನೀವು ನಿಂತ್ಕೊಂಡಾಗ ನಿಮ್ಮ ಸಹಸ್ರಾರುವಿಂದ ಹಿಡಿದು ಮೂಲಾಧಾರ ಚಕ್ರದವರೆಗೂ ಕ್ಲಿಯರ್ ಆಗುತ್ತೆ. ಮತ್ತು ನಿಮ್ಮ ಆರಾದಲ್ಲಿ ಏನು ಕನೆಕ್ಟಿವಿಟಿ ತೊಗೊಂಡಿರುತ್ತೆ ಆಗಿನ ತಾತ್ಕಾಲಿಕ ಟೆಂಪರರಿ ಎನರ್ಜಿ ಕನೆಕ್ಷನ್ಸ್ ಏನು ತೊಗೊಂಡು ನಿಮ್ಮನ್ನು ಬಾಧೆಗಳು ಬೀಳೋ ರೀತಿ ಡೈವರ್ಟ್ ಮಾಡ್ತಾ ಇರುತ್ತೆ ಅವುಗಳು ಸಹ ಅದರಿಂದ ಕ್ಲೀನ್ ಆಗ್ತಾ ಹೋಗುತ್ತೆ. ಇದೆಲ್ಲ ನಮ್ಮ ಋಷಿ ಮುನಿಗಳು ಬಹಳ ಹಿಂದಿನ ಕಾಲದಲ್ಲೇ ಮಾಡಿರ್ತಕ್ಕಂಥ ಟೆಕ್ನಿಕ್ಸ್ ಇದೆಲ್ಲ ಇದನ್ನು ಫಾಲೋ ಮಾಡಿ. ನಂತರ ನೀವು ದುಡಿದಂಥ ಹಣದಲ್ಲಿ ಎಷ್ಟೇ ಈಗಿನ ಕಾಲಘಟ್ಟಕ್ಕೆ ಎಷ್ಟೇ ದುಡಿದ್ರೂ ಸಹ ಅದು ಸಾಲೋದಿಲ್ಲ, ಆದರೂ ಒಂದು ಪಾರ್ಟನ್ನು ಆ ಒಂದು ಸ್ಥಳದಲ್ಲಿ ಅನ್ನದಾನಕ್ಕೆ, ಅಂದರೆ ನೀವು ಎಲ್ಲಿ ಹರಿದ್ವಾರ್ ಋಷಿಕೇಶ್ ಅಥವಾ ಗಂಗೆಯ ಸ್ಥಾನಗಳು ಏನು ಹೇಳಿದ್ನಲ್ಲ ಅಲ್ಲಿಗೆ ಬಂದಾಗ ಅಲ್ಲಿ ವೃದ್ಧರಿಗೆ ಅಥವಾ ಸಾಧಕರಿಗೆ ಅಂಥವರಿಗೆ ಅನ್ನದಾನ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಪಾರ್ಟನ್ನು ನೀವು ನಿಮ್ಮ ಆದಾಯದಲ್ಲಿ ಸೇವಿಂಗ್ಸ್ ಮಾಡ್ತಾ ಬನ್ನಿ.
ಆ ಸೇವಿಂಗ್ಸ್ ಬಂದು ಈ ರೀತಿಯಾದಂಥ ಅನ್ನದಾನ ಮತ್ತು ನೀವು ಅಲ್ಲಿಗೆ ಬಂದು ಹೋಗ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಒಂದು ಟ್ರಿಪ್ ಅಂತ ಆ್ಯನ್ಯುಯಲ್ ವರ್ಷದಲ್ಲಿ ಒಂದು ಕಾಲದಲ್ಲಿ ಒಂದು ಸಮಯದಲ್ಲಿ ನಿಗದಿ ಮಾಡ್ಕೊಂಡು ಅದನ್ನು ಇಟ್ಬಿಡಿ. ಆ ಸಮಯದಲ್ಲಿ ನೀವು ಯಾವುದೇ ತಪ್ಪದೇ ಅಲ್ಲಿಗೆ ಬಂದು ಆ ಒಂದು ಪರಿಹಾರನ ಮಾಡ್ಕೊತ ಹೋಗಿ. ಇದೇ ಟೆಕ್ನಿಕ್ನಲ್ಲಿ ಬಹುಶಃ ನಿಮಗೆ ಬಹಳ ಜನಕ್ಕೆ ಗೊತ್ತಿರುತ್ತೆ, ಈ ಮಹಾರಾಷ್ಟ್ರ ಮತ್ತು ಇನ್ನು ಭಾರತದ ಮಧ್ಯಭಾಗ ಏನಿದೆಯಲ್ಲ, ಈ ಗೋದಾವರಿ ಮತ್ತು ನಮ್ಮ ನರ್ಮದಾ ಈ ರೀತಿಯಾದಂಥ ಜಾಗಗಳಲ್ಲಿ ಕೆಲವೊಬ್ಬರು ಇದ್ದಾರೆ, ಅವರು ವರ್ಷದಲ್ಲಿ ಒಂದು ನಿಗದಿ ಮಾಡ್ಕೊತಾರೆ. ಆ ಸಮಯದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಅವ್ರ ಮನೆ ಇರತಕ್ಕಂಥ ಜಾಗದಲ್ಲಿ ಅವ್ರು ಇರೋದೇ ಇಲ್ಲ, ವಲಸೆ ಹೋಗ್ತಾರೆ. ಅಂದರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದು ಹೋಗುವಂಥದ್ದು, ಅಥವಾ ದಕ್ಷಿಣ ಭಾರತದಲ್ಲಿದ್ದರೆ ಉತ್ತರ ಭಾರತದವರೆಗೂ ಹೋಗಿ ಬರುವಂಥದ್ದು. ಅಂದರೆ ಆ ರೀತಿ ಸಂಚಾರ ಮಾಡೋದರಿಂದ ಈ ಒಂದು ಏನು ವಾತಾವರಣದ ಬದಲಾವಣೆ ಮತ್ತು ಆಹಾರದ ಮತ್ತು ತೀರ್ಥಗಳು ಏನಂತೀವಲ್ಲ ಗಂಗಾ ಯಮುನಾ ಕಾವೇರಿ ಈ ರೀತಿಯಾದ ತೀರ್ಥಗಳ ಬದಲಾವಣೆ ಇವುಗಳೆಲ್ಲ ಆಗೋದು ಸಹ ನಮ್ಮ ಬಾಡಿ ಆರ ಕ್ಲೀನಿಂಗ್ ಮತ್ತು ನಮ್ಮ ಕರ್ಮಫಲದ ರಿವೀಲಿಂಗ್ ಅವುಗಳನ್ನೆಲ್ಲ ನ್ಯೂಟ್ರಲೈಸ್ ಮಾಡುವಂಥದ್ರಲ್ಲಿ ಈ ರೀತಿಯಾದಂಥ ಪ್ರಯಾಣಗಳು ಬಹಳಷ್ಟು ಪಾತ್ರ ವಹಿಸುತ್ತೆ. ಅದನ್ನೇ ತೀರ್ಥಯಾತ್ರೆ ಅಂದ್ಬಿಟ್ಟು ಪಾಂಡವರ ಕಾಲದಿಂದಲೂ ಮಾಡ್ತಿದ್ರು. ಅರ್ಜುನ ತೀರ್ಥಯಾತ್ರೆ ಹೋಗ್ತಾನೆ ಕರ್ಮಫಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಬೊಬ್ಬರು ವಾಹನ ಈ ಕತೆ ಎಲ್ಲರೂ ಓದಿರ್ತೀರಿ, ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಇವುಗಳನ್ನು ಈ ಹಳೆಯ ವಿಚಾರಗಳನ್ನು ಏನಕ್ಕೆ ಜ್ಞಾಪಿಸ್ತೀನಿ ಅಂದರೆ ಇದು ಯಾವುದೂ ಹೊಸದಲ್ಲ, ನಾವು ಮರ್ತಿದ್ದೀವಿ ಅಷ್ಟೇ. ಇದನ್ನು ಮತ್ತೆ ನಾವು ಆಚರಣೆ ಮಾಡೋದರಿಂದ ಬಹಳ ಸಿಂಪಲ್ಲಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಆದರೆ ನಾವು ಮರೆತುಬಿಟ್ಟು ಯಾವುದ್ಯಾವುದೋ ಹೊಸ ಹೊಸವಾದಂತಹ ಆಧುನಿಕವಾದಂತಹ ಒಂದು ಪರಿಹಾರಗಳಿಗೆ ಪೋಸ್ಟರ್ ಹಾಕಿದ್ರೆ ಸರೋಗತ್ತೆ, ಇನ್ನೊಂದು ಹಾಕಿದ್ರೆ ಸರೋಗತ್ತೆ ಅನ್ನೋಂಥ ಒಂದು ಮನೋಭಾವಕ್ಕೆ ಅಷ್ಟು ಒಂದು ಮೈಂಡ್ಸೆಟ್ಗೆ ನಾವು ಬಂದ್ಬಿಟ್ಟಿದ್ದೀವಿ. ಸೊ ನಿಮ್ಮನ್ನು ನೀವು ಜಾಗೃತ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಹಿರಿಯರು ನಮ್ಮ ಪುರಾಣಗಳಲ್ಲಿ ಇರತಕ್ಕಂಥ ಹಲವಾರು ಪರಿಹಾರ ಸೂತ್ರಗಳನ್ನು ಸಿಂಪಲ್ ಸೊಲ್ಯೂಷನ್ಸ್ನಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ತಪ್ಪದೇ ನೋಡ್ತಾ ಇರಿ ಅಕ್ಷತತ್ವ.